ಹಲೋ ಸರ್, ನಮಸ್ತೆ. ನಾವು ಚಾಮರಾಜನಗರದಿಂದ ಮಾತಾಡ್ತಿರೋದು. ಸರ್, ನಿಮ್ಗೆ ಕಳಿಸಿದ್ದೆಲ್ಲ ಫೋಟೋಗಳು ನಮ್ಮ ಜಮೀನಲ್ಲೇ ಇರೋದು. ಇದು 4-5 ಹೊಂಗೆ ಮರ ಇದೆ, ಮತ್ತು ತುರ್ಕ್ ಬೇವ್ ಅಂತಾರೆ ಸರ್, ಅದು ಬೇವಿನ ಮರ ಸರ್, ಅದು ಇದೆ. ಇದು ನಮ್ಮ ಜಮೀನು ಪಕ್ಕದಲ್ಲಿ ಬದುವಲ್ಲಿ ಸರ್ ಇರೋದು. ಇದು ಬಂದು ಇದ್ರ ಕೆಳಗಡೆ ಏನು ಫಸಲು ಬೆಳೆಯಲ್ಲ ಸರ್. ಅದು ನೆರಳಲ್ಲಿ ಯಾವುದೇ ಬೆಳೆ ಹಾಕಿದ್ರು ಅದರ ಒಂದು ಶಾಖಕ್ಕೆ ಏನು ಬರಲ್ಲ ಸರ್ ಅಲ್ಲಿ. ಅದಕ್ಕೆ ನಾವು ನಮ್ಮ ತಂದೆ ಇದನ್ನ ಮಾರ್ಬಿಡೋಣ ಅಂತ ಹೇಳ್ತಾ ಇದ್ರು ಸರ್. ಅಂದರೆ ಆವಾಗ ನಿಮ್ಮ ವಿಡಿಯೋಸ್ನೆಲ್ಲ ನೋಡ್ತಾ ಇದ್ದೆ ಸರ್, ಮರಗಳನ್ನ ರಕ್ಷಣೆ ಮಾಡಬೇಕು, ಮರದಿಂದ ಒಳ್ಳೆಯದಾಗುತ್ತೆ, ಅದು ನಮ್ಗೆ ಆಕ್ಸಿಜನ್ ಕೊಡುತ್ತೆ, ಕೋಟ್ಯಾಂತರ ರೂಪಾಯಿ ಆಕ್ಸಿಜನ್ ಕೊಡುತ್ತೆ, ನಾವು ಅದರಿಂದ ಬದುಕ್ತಿರೋದು ಅಂತ ಗೊತ್ತಿತ್ತು ಸರ್. ಬಟ್ ನೀವು ಹೇಳಿದ ಮೇಲೆ ನಮಗೆ ಮನವರಿಕೆ ಆಯಿತು, ಅದನ್ನು ತರಿಸ್ಬಿಡೋಕು ಅಂತ ಆಯಿತು ಸರ್. ಯಾವಾಗ ನೀವು ನಿಮ್ಮ ವಿಡಿಯೋಗಳು ಮಾತೆಲ್ಲ ಕೇಳಿದ್ರು ಅದನ್ನು ತಯಾರು ಮಾಡಿಸಿಕೊಳ್ಳಿಲ್ಲ ಸರ್. ಅದು ಏನು ಬೆಳೆ ಬರದೇ ಇದ್ರೂ ಪರವಾಗಿಲ್ಲ, ಅದು ಉಳಿಸ್ಕೊಳ್ಳೋಣ ಅಂತ ನಾವು ನಿರ್ಧಾರ ಮಾಡಿದ್ವಿ ಸರ್. ಆಮೇಲೆ ಅದ್ರ ಕೆಳಗಡೆ ಸರ್, ನಾವು ಜಮೀನಲ್ಲಿ ಕೆಲಸ ಮಾಡಿ ಮಧ್ಯಾಹ್ನ ಟೈಮಲ್ಲಿ ಬಿಸಿಲು ಹೊತ್ತಲ್ಲಿ ಅಲ್ಲಿ ಬಂದು ಸುಸ್ತಾದಾಗ ಕೂತ್ಕೊಂಡ್ರೆ ಸರ್ ಎಷ್ಟು ಆನಂದ ಆಗುತ್ತೆ ಅಂದರೆ ಅದನ್ನು ಹೇಳ್ಕೊಳಕ್ಕೆ ಆಗಲ್ಲ ಸರ್. ಎಂಥ AC ರೂಮಲ್ಲಿ ಕೂತ್ಕೊಂಡ್ರು ಅಷ್ಟೊಂದು ಆನಂದ ಆಗಲ್ಲ ಸರ್, ಅಷ್ಟು ತಂಪಾಗಿರುತ್ತೆ. 1/2 ಗಂಟೆ ಮಲಗಿದ್ರೆ ಸಾಕು ಸರ್, ಅಲ್ಲಿ ನಮಗೆ ಇರೋ ಸುಸ್ತಾಗಿರೋದೆಲ್ಲ ಹೊರಟಾಗುತ್ತೆ ಸರ್. ತುಂಬ ನೀವು ಹೇಳಿದ ಮೇಲೆ ನಮಗೆ ಅದನ್ನು ನಿಮ್ಮ ವಿಡಿಯೋಸ್ ನೋಡಿದ ಮೇಲೆ ಅದನ್ನು ತೆಗೆಯುವಂಥ ಮನಸ್ಸೇ ಬರಲಿಲ್ಲ ಸರ್. ನಾನಿದ್ರು ಮಹಾದೇವ ಸ್ವಾಮಿ ಅಂತ ಚಾಮರಾಜನಗರದಿಂದ ಮಾತಾಡ್ತಾ ಇರೋದು ಸರ್. ಧನ್ಯವಾದ ಸರ್. ಎಲ್ಲ ಈ ಕತ್ತೆ ಏನು ತಿಳ್ಕೊಂಡಿದ್ಯಾ ನೀನು? ರೈತರ ಮಕ್ಕಳು ಅಂತೀರಿ, ರೈತರು ನೀನು ತೆಗೆಯೋರಿಗೆ ಬುದ್ಧಿ ಇದೆ, ಮರದ ನೆರಳಿರೋ ಕಡೆ ಫಸಲು ಬರ್ತಾ ಇಲ್ಲ, ಮರ ತೆಗಿಬೇಕು ಅಂತ. ಆ ಮರಗಳನ್ನು ನೆಟ್ಟ ನಿಮ್ಮ ತಾತಂದ್ರಿಗೆ ಬುದ್ಧಿ ಇಲ್ವೇನೋ? ಅವ್ರಿಗಿರೋ ಬುದ್ಧಿ ನಿನಗೆಲ್ಲ ಇದೆ. ಮರವು ಒಂದು ವಾಟರ್ ಟ್ಯಾಂಕ್, ಬೋರ್ವೆಲ್ಲು ಮೋಟ್ರಿಂದ ಎಳೆಯುತ್ತೆ, ಮರ ಬೇರಿಂದ ಎಳೆಯುತ್ತೆ. ಮೇಲೆ ನೀರು ಬರುತ್ತೋ ಫಸಲಿಗೆ ಹೇಗೆ ಸೂರ್ಯ ಕಿರಣ ಇಂಪಾರ್ಟೆಂಟೋ, ಪಂಚಭೂತಗಳಲ್ಲಿ ಇನ್ನೊಂದಾದ ನೀರು ಕೂಡ ಇಂಪಾರ್ಟೆಂಟು. ನಿಮ್ಮ ಜಮೀನಲ್ಲಿ, ನಿಮ್ಮ ಒಂದು ನೆಲದಲ್ಲಿ ಹೆಚ್ಚು ಮರಗಳಿದೆ ಅಂದರೆ ಅಲ್ಲಿ ಹೆಚ್ಚು ನೀರಿದೆ ಅಂತ ಅರ್ಥ. ಆ ಮರದ ನೆರಳು ಬಿಟ್ಟು ಮಿಕ್ಕಿರೋ ಜಾಗದಲ್ಲಿ ಏನು ಹಾಕಬೇಕು ಅಂತ ಯೂಸ್ ಮಾಡಿರೋ ಬ್ರೈನು, ಮರದ ನೆರಳಲ್ಲೇ ಹಾಕುವಂತಹ ಫಲಗಳನ್ನು ಮರದ ನೆರಳಲ್ಲಿ ಹಾಕಿ. ಏಯ್, ಜಪಾನಲ್ಲಿ ನಮಗಿದ್ದಷ್ಟು ಜಾಗ ಇಲ್ವೋ? ಅವರು ಇರುವ ಜಾಗವನ್ನೇ ಅಡ್ಜಸ್ಟ್ ಮಾಡಿಕೊಂಡು ನಮ್ಮಷ್ಟೇ ಫಸಲು ತೆಗೆಯುವಂಥ ಯೋಗ್ಯತೆ ಪಡೆದಿದ್ದಾರೋ? ಕತ್ತೆಗಳು ನಿಮಗೆ ಹೇಳಿ ಹೇಳಿ ಸಾಕಾಗಿದೆ. ಮರ ತೆಗೆಯೋ ಆಲೋಚನೆ ಬಂದ್ರೇ ಪಾಪ ಬರುತ್ತೋ ನಿಮಗೆ? ಬಾ, ಮಾರ್ಬಿಡೋಣ, ಕಡಿದು ಬಿಡೋಣ. ಆಲೋಚನೆ ಆದರೆ ಹೆಂಗೆ ಬರುತ್ತೋ ಕತ್ತೆ? ನೀನೇ ಹೇಳ್ತೀಯ, ಅದ್ರ ಕೆಳಗಡೆ ತಾಯಿ ಮಡಿಲ್ ಇದ್ದಂಗೆ ಇರುತ್ತೆ. ತಾಯಿ ಮಡಿಲ್ ಕಡ್ದಾಕ್ಬಿಡ್ತೀಯನೋ? ಹೋಗ್ರೋ, ಸಾಕಾಗಿದೆ ನಿಮ್ಮ ಹತ್ರ. ಈ ಮರಗಳು ನೀನು ತೆಗೆದ್ರೆ ಆವತ್ತು ನೀನು ನಿನ್ನ ಜನ್ಮಭೂಮಿಗೆ ಮೋಸ ಮಾಡ್ದಂಗೆ. ಏಯ್, ಇದ್ಕೊಳ್ಳಿ ಬಿಡ, ಮಿಕ್ಕಿರೋ ಜಾಗದಲ್ಲಿ ಬೆಳೆ ತೆಗೆಯೋಣ. ಮರದ ನೆರಳು ನೆರಳಲ್ಲೇ ಬೆಳೆಯುವಂಥ ಕೆಲವು ಫಲಗಳಿದೆ, ಅವುಗಳನ್ನು ತೆಗಿರೋ. ನಿಂಗೆ ಗೊತ್ತಾ, ಶೆಡ್ ಹಾಕಿ ಕೆಲವು ಫಲಗಳನ್ನು ತೆಗಿತಾರೆ. ಅಂತಹ ಪೈರು ಪಚ್ಚೆಗಳನ್ನು ನೆರಳಿಂದ ಅಧ್ಯಯನ ಮಾಡಿರೋ, ಯಾವ ಜಾಗನೂ ವೇಸ್ಟ್ ಅಲ್ಲ. ಧನ್ಯವಾದ, ಅಹೋರಾತ್ರ. ಇಲ್ಲ ಸರ್, ಖಂಡಿತ ತೆಗೆಯಲ್ಲ ಸರ್. ಇನ್ನೂ 4 ನೆಡೋಣ ಅನ್ಕೊಂಡಿದ್ದೀವಿ ಸರ್. ಖಂಡಿತ ಇನ್ನೂ 4-5 ಮರ ನೆಡೋವಂಥ ಜಾಗ ಇದೆ ಸರ್ ನಮ್ಮ ಜಮೀನು ಪಕ್ಕದಲ್ಲಿ. ಅಲ್ಲಿ ತೊಗೊಂಡು ಬಂದು ಇನ್ನೂ ನಾವು 4-5 ಹಾಕ್ತೀವಿ ಸರ್. ಖಂಡಿತ ನಾವು ಯಾವುದೇ ಮರಗಳನ್ನು ತರಿಯಲ್ಲ ಸರ್. ನೀವು ಹೇಳಿದ ಮೇಲೆ ನಮಗೆ ಮನವರಿಕೆ ಆಯಿತು ಸರ್. ಅದನ್ನು ತೆಗೆದ್ರೆ ನಮಗೆ ಪಾಪ ಬರುತ್ತೆ ಅಂತ ನಮ್ಗೆ ಗೊತ್ತಾಯಿತು ಸರ್. ಸದ್ಯ ಅದನ್ನು ತೆಗೆಯೋಕ್ಕೂ ಮೊದಲೇ ನಿಮ್ಮ ವಿಡಿಯೋಸ್ ನೋಡಿ ನಮಗೆ ಅರಿವಾಯಿತು ಸರ್. ಸದ್ಯ ತೆಗೆದ ಮೇಲೆ ಆಗಿದ್ದರೆ ನಮಗೆ ಖಂಡಿತ ಪಾಪ ಬರ್ತಿದ್ದು. ಸದ್ಯ ತೆಗೆದಿಲ್ಲ, ಉಳಿಸ್ಕೊಂಡಿದ್ದೀವಿ, ಖುಷಿ ಪಡೆಯುವಂಥ ವಿಚಾರ. ಥ್ಯಾಂಕ್ಸ್ ಸರ್. ಇನ್ನೂ 4-5 ನೆಡ್ತೀವಿ ಸರ್ ಗಿಡನ. ನೆಟ್ಬಿಟ್ಟು ಅದನ್ನು ನಿಮಗೆ ಫೋಟೋ ಕಳಿಸ್ತೀನಿ ಸರ್. ಥ್ಯಾಂಕ್ ಯು ಸರ್.